ಇವತ್ತೊಂದು ಪಪ್ಪಡ ಚಾಟ್ ಮಾಡುವ ಅಂತೇಳಿ ಹಲಸಿನಕಾಯಿ ಹಪ್ಪಳ ಎಲ್ಲ ಮಾಡಿ ಇಟ್ಟದುಂಟು ಹಾಗೆ ಒಂದು ಹಪ್ಪಳದ ಪಪ್ಪಡ ಚಾಟ್ ಮಾಡಿ ಮಾಮೂಲಿ ಪಪ್ಪಡ ಚಾಟ್ ಅಲ್ಲ ಆಯ್ತಾ ಇದು ಸಂಜೆ ಹೊತ್ತಿನಲ್ಲಿ ಮನೆಯವರೆಲ್ಲ ಗಮ್ಮತ್ತು ಮಾಡಿಕೊಂಡು ಹೀಗೆ ತೋಡ ಬದಿಯಲ್ಲಿ ಒಂದು ನೀರಿನ ಸೈಡಲ್ಲೆಲ್ಲ ಕೂತ್ಕೊಳ್ಳುವಂಥ ಕ್ರಮ ಉಂಟಲ್ಲ ಹಾಗೆ ಒಟ್ಟಿಗೆ ಈಗ ಕೆಂಡ ಮಾಡಿ ಹಪ್ಪಳ ಗೇರು ಬೀಜ ಇದನ್ನೆಲ್ಲ ಸುಟ್ಟು ಹಾಕಿ ಒಂದು ಚಾಟ್ ಮಾಡುವ ಅಂತೇಳಿ ಸುಮ್ಮನೆ ಒಂದು ಗಮ್ಮತ್ತು ಅಷ್ಟೇ ಹಾಗೆ ಹೇಗೆ ಮಾಡೋದು ಅಂತೇಳಿ ನೋಡು ನೀವು ಕೂಡ ಬನ್ನಿ ಒಂದು ಗಮ್ಮತ್ತು ಮಾಡಿ ಹೋಗುವ ಹಪ್ಪಳ ಸುಟ್ಟಾಕಿ ತಿನ್ನುವ ಗಮ್ಮತ್ತೊಂದು ಬೇರೆ ಇತ್ತೆಲ್ಲ ಹೀಗೆ ಸುಮ್ಮನೆ ಕೂತ್ಕೊಂಡು ಫ್ರೆಂಡ್ಸ್ ಅದು ಇದು ಅಂತ ಹೇಳಿಕೊಂಡು ಒಮ್ಮೊಮ್ಮೆ ಹೀಗೆ ಕೆಂಡೆಲ್ಲ ಮಾಡಿ ತೋಡು ಸೈಡಲ್ಲಿ ಕೂತು ಗಮ್ಮತ್ತು ಮಾಡುವಂಥದ್ದೆಲ್ಲ ಉಂಟು ಹಾಗೆ ಅದರ ನೆನಪಿಗೆ ಕೂಡ ಆಯಿತು ಹಪ್ಪಳ ಸುಟ್ಟಾಕಿ ಒಂದು ಚಾಟ್ ಮಾಡಿ ತಿನ್ನುವ ಅಂತೇಳಿ ಹಪ್ಪಳೆಲ್ಲ ಸುಟ್ಟಾಕಿ ಆಯಿತು ಇನ್ನೀಗ ಒಂದು 10 ಬೀಜವನ್ನು ಸುಟ್ಟಾಕಿ ಬೀಜ ಸುಟ್ಟಾಕಿ ತಿನ್ನುವರ ಪರಿಮಳ ಬೇರೆ ಅದು ಇನ್ನು 4 ಬೀಜ ಸುಟ್ಟು ಹೊಡೆದು ಕೈಕಾಲಿಗೆ ಸೊನೆ ಎಲ್ಲ ರಟ್ಟಿಯೆಲ್ಲ ಆಗಬೇಕು ಹಪ್ಪಳ ಸುಟ್ಟಾಕಿ ಅದಕ್ಕೆ ಎಣ್ಣೆ ಹಚ್ಚಿ ಅದನ್ನು ಹಾಗೆ ತಿನ್ನುವಂಥ ಕ್ರಮ ಉಂಟು ಹಾಗೆ ಕಾಯಿ ಹೋಳಿದ್ರೆ ಅದರ ಜೊತೆಗೆ ಸೇರಿಸಿ ತಿನ್ನುವ ಕ್ರಮ ಕೂಡ ಉಂಟು ಮತ್ತು ಚೌತಿ ಅದು ಇದೆಲ್ಲ ಬರುವಾಗ ಹೀಗೆ ಗೇರು ಬೀಜ ಸುಟ್ಟಾಕಿ ಅಂತೆಲ್ಲ ಗಮ್ಮತ್ತು ಉಂಟು ಊರಿನಲ್ಲಿ ಸುಟ್ಟಾಕಿ ಈ ರೀತಿಯಾಗಿ ನೋಡಿ ಫುಲ್ಲು ಕಪ್ಪಾದರೆ ಸಾಕು ಇದನ್ನು ಹೀಗೆ ಇಟ್ಟಿಗೆ ಬಡಿದು ಹೀಗೆ ತೆಗೆದ್ರಾಯಿತು ಹೀಗೆ ಬರಬೇಕು ನೋಡಿ ಬೊಂಡು ಪಪ್ಪಡ್ ಚಾಟಿಗೆ ಒಂದು ನೀರುಳ್ಳಿ ಕೊಚ್ಚಿ ಹಾಕುವ ಒಂದು ನೀರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸು ತರಕಾರಿಗೆ ಸ್ವಲ್ಪ ಉಪ್ಪು ಹಪ್ಪಳದಲ್ಲಿ ಉಪ್ಪು ಉಂಟು ನಮ್ಮ ಹತ್ರ ಚಾಟ್ ಮಸಾಲೆ ಇಲ್ಲ ಹಾಗೆ ಮಾವಿನಕಾಯಿ ಹುಡಿ ಇದಿಷ್ಟು ನಮ್ಮ ಬೆರೆಸಿಕೊಳ್ಳುವ ಬೆರೆಸಿದ ತರಕಾರಿನೆಲ್ಲ ತೆಗೆದಿಟ್ಟು ನೀ ತಪ್ಪಲೆಗೆ ಹಪ್ಪಳ ಹುಡಿ ಮಾಡಿ ಹಾಕುವ ಹಾಗೆ ಸೌಂಡ್ ಬರಬೇಕು ಹುರಿದಾದಾದರೂ ಸುಟ್ಟು ಹಾಕಿದ್ರೆ ಅದು ಸುಟ್ಟ ಗೇರು ಬೀಜ ಒಟ್ಟಿಗೆ ಹಾಕ್ತೇನೆ ಸ್ವಲ್ಪ ನೆಲಗಡಲೆ ಸ್ವಲ್ಪ ತೆಂಗಿನ ಎಣ್ಣೆ ಒಮ್ಮೆ ಸರಿಯಾಗಿ ಬೇಯಿಸು ಎಣ್ಣೆಗೆ ಮಿಕ್ಸ್ ಮಾಡಿದಂಥ ತರಕಾರಿ ಇದಕ್ಕೆ ಹಾಕೋದು ಬಲೆ 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 ಅಂತ ಹೇಳೋದು ಹೀಗೆ ಬಡಿಯಿದ್ರು ಇದೀಗ ನಮ್ಮ ಪಪ್ಪಡ್ ಚಾಟ್ ರೆಡಿ ಆಯಿತು ಇದಕ್ಕೆ ಮತ್ತೆ ಪಾನಿ ಅದು ಇದೆಲ್ಲ ಮಾಡಿ ಹಾಕೋದಾದರೆ ಹಾಕ್ಬೋದು ಈಗ ತೋಡು ಸೈಡಲ್ಲಿ ಕೂತ್ಕೊಂಡೆಲ್ಲ ಮಾಡೋದಾದರೆ ಇದಾಗಲಿಕ್ಕಿಲ್ಲ ಪಾನಿ ಎಲ್ಲ ಹಾಕಿ ಹೀಗೆ ಸಾಕು ಸಿಂಪಲಾಗಿ ಇದಕ್ಕೆ ಮೇಲೆಯಿಂದ ಸ್ವಲ್ಪ ಸೇವು ಬೇಕು ಅಂತ ಇಲ್ಲ ಇದ್ರೆ ಹಾಕಿ ಇದಮ್ಮ ಎಲ್ಲ ರೆಡಿ ಆಯಿತು ಇನ್ನು ಇದನ್ನು ಸರಿ ತಿಂದರೆ ಆಯ್ತು ಅಷ್ಟೇ ಗಮ್ಮತ್ತು ಎಣ್ಣೆಯ ಪರಿಮಳ ಹೇಗಾಗ್ತದೆ ನೋಡಬೇಕು ಹೊಸತ್ತೊಂದು ಟ್ರೈ ಮಾಡಿದ್ದು ಒಳ್ಳೆಯಾಗಿದೆಲ್ಲ ಒಳ್ಳೆಯಾಗಿದೆ ಅತಿಥಿಗಳು ನಮ್ಮೊಟ್ಟಿಗೆ ಇದ್ದಾರೆ ಅವರು ಹೇಳ್ತಾರೆ ಹೇಗಾಗಿದೆ ಅಂತೇಳಿ ನಾವು ಹೇಳೋದಲ್ಲ ಆ ಹಪ್ಪಳ ಒಂದು ಸುಟ್ಟಾಕಿದ ಒಂದು ಕೆಂಡದಲ್ಲಿ ಸುಟ್ಟ ಒಂದು ಪರಿಮಳ ಹಾಗೆ ಗೇರು ಬೀಜ ಮತ್ತು ಕಡಲೆ ಕೊತ್ತಂಬರಿ ಸೊಪ್ಪು ಟೊಮೆಟೊ ನೀರುಳ್ಳಿ ಎಲ್ಲ ಸೇರಿಯಾಗ ಉಂಟಲ್ಲ ಪಾಕ ಅಂತೂ ಅದ್ಭುತ ಆಗಿದೆ ಭಾರಿ ಒಳ್ಳೆಯದಾಗ್ತದೆ ಈಗ ಸಂಜೆ ಹೊತ್ತಲ್ಲಿ ಈಗ ತೋಟದಲ್ಲೆಲ್ಲ ಕೂತ್ಕೊಂಡು ಒಂದು ಗಮ್ಮತ್ತಿಗೆ ಇರಲಿ ಅಂತೇಳಿ ಅಷ್ಟೇ ನೀವು ಖಂಡಿತವಾಗಿ ಆಗೋದಾದರೆ ಟ್ರೈ ಮಾಡಿ ಭಾರಿ ಒಳ್ಳೆಯದಾಗ್ತದೆ ಹಪ್ಪಳದೊಂದು ಸಿಂಪಲ್ ಚಾಟ್ ಹಾಗಾದರೆ ಇವತ್ತಿನ ವಿಡಿಯೋ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ ಮುಂದಿನ ಸಿಗುವ ನಮಸ್ಕಾರ